ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀನು ನೋಡ್ತೀವಿ ವಿನಯ್ ಟೆಕ್ಜೋನ್ ಚಾನಲ್. ಇವಾಗ ಐ ಪಿ ಎಲ್ ತುಂಬಾ ಟ್ರೆಂಡ್ ಆಗ್ತಿರೋಂತಹ ಒಂದು ಟಾಪಿಕ್ಕು. ಸಾಕಷ್ಟು ಜನ ಇದರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ, ತಮ್ಮ ಯೂಟ್ಯೂಬ್ ಚಾನಲ್ಗಳನ್ನ ಹಾಕ್ತಾ ಇರ್ತಾರೆ. ಆದರೆ ನಿಮ್ದೇನಾದರೂ ಯೂಟ್ಯೂಬ್ ಚಾನಲ್ಲು ಐ ಪಿ ಎಲ್ ರಿಲೇಟೆಡು ಅಥವಾ ಕ್ರಿಕೆಟ್ ರಿಲೇಟೆಡ್ ಏನಾದರೂ ಇದ್ದರೆ ಯಾವ್ಯಾವ ರೀತಿ ವಿಡಿಯೋಗಳನ್ನ ಮಾಡಬೇಕು, ಯಾವ ರೀತಿ ಮಾಡಬಾರ್ದು, ಐ ಪಿ ಎಲ್ ರಿಲೇಟೆಡ್ ಯಾವ ರೀತಿ ವಿಡಿಯೋಸ್ಗಳನ್ನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಕಾಸ್ ನೀವೇನಾದರೂ ಈ ತಪ್ಪುಗಳನ್ನ ಜಾಸ್ತಿ ಜನ ಮಾಡ್ತಾ ಇರ್ತಾರೆ, ಈ ತಪ್ಪುಗಳನ್ನ ಮಾಡಿಬಿಟ್ಟು ತಮ್ಮ ಚಾನಲ್ನ ಡಿಲೀಟ್ ಅಥವಾ ಸಸ್ಪೆಂಡ್ ಮಾಡ್ಕೊಳ್ಳೋವಂಥ ಸಾಕಷ್ಟು ಜನ ನೋಡಿದ್ದೀನಿ ನಾನು. ಸೊ ಇದೊಂದು ತುಂಬಾ ಟ್ರೆಂಡ್ ಆಗಿರುವಂತಹ ಒಂದು ಟಾಪಿಕ್ಕು. ಬಿಕಾಸ್ ಇದರಲ್ಲಿ ವ್ಯೂಸ್ಗಳನ್ನು ಜಾಸ್ತಿ ತೊಗೊಬೋದು, ನೀವು ಸಬ್ಸ್ಕ್ರೈಬ್ಸ್ ಕೂಡ ಜಾಸ್ತಿ ತೊಗೊಬೋದು. ಅದೇ ರೀತಿ ಒಂದು ಪ್ರಾಪರ್ ವೇ ಒಳಗೆ ನೀವೇನಾದರೂ ವಿಡಿಯೋಗಳನ್ನ ಮಾಡಿದರೆ ಗ್ಯಾರಂಟಿ ನೀವು ಇದರಲ್ಲಿ ಗ್ರೋ ಆಗ್ಬೋದು. ಆದರೆ ನೀವು ಸಣ್ಣ ಪುಟ್ಟ ಒಂದು ಮಿಸ್ಟೇಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನೇನಪ್ಪ ಅವು ತಪ್ಪುಗಳು, ಯಾವ ಯೂಶ್ವಲಿಯಾಗಿ ತಪ್ಪುಗಳನ್ನ ಮಾಡ್ತಾರೆ, ನಾವು ಯಾವ ತಪ್ಪುಗಳನ್ನ ಮಾಡಬಾರ್ದು, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡಿದ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿ ಪದ್ಕೊಂಡ್ರು ಬೆಲ್ಲ ಕ್ಲಿಕ್ ಮಾಡಿ ಅಂತ ಬನ್ನಿ ನೋಡೋಣ, ಶುರು ಮಾಡೋಣ. ನೋಡಿ, ಇವಾಗ ಮೊದಲಿಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಬಹುದು ಅಥವಾ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಎರಡೂ ಹೇಳ್ತೀನಿ ಕೇಳಿ ಇವಾಗ. ಸೊ ಇವಾಗ ನೋಡಿ, ತುಂಬ ಜನ ಇವಾಗ ಏನು ಮಾಡ್ತಾರಪ್ಪ ಅಂತಂದರೆ ಐ ಪಿ ಎಲ್ ಸ್ಕೋರ್ನ ಕಾಮೆಂಟ್ರಿ ರೀತಿ ಅವ್ರದೇ ರೀತಿಯಂಥ ಕಾಮೆಂಟ್ರಿನ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಮಾಡಬಹುದು. ತುಂಬ ಜನ ಅದನ್ನು ಮಾಡ್ತಿದ್ದಾರೆ ಅಂದರೆ ಇವಾಗ ಲೈವಲ್ಲಿ ಸ್ಕೋರ್ಗಳು ಹೇಳ್ತಾ ಇರ್ತಾರಲ್ವಾ, ಅಥವಾ ಕಾಣಿಸ್ತಾ ಇರ್ತೀವಿ ನಿಮಗೆ, ಅಂದರೆ ವೆಬ್ಸೈಟಲ್ಲಿ ಎಲ್ಲ ನೀವು ನೋಡ್ತಾ ಇರ್ತೀರಿ ಅಥವಾ ನಿಮ್ಮದೇ ಅಂತಹ ಒಂದು ಟಿ ವಿ ಆಗಿರ್ಬೋದು ಇದರೆಲ್ಲ ಅದರಲ್ಲಿ ಓಪನ್ ಮಾಡ್ಕೊಂಡು ಇನ್ನೊಂದು ಫೋನಲ್ಲಿ ಓಪನ್ ಮಾಡಿಕೊಂಡು ಲೈವ್ ಸ್ಟ್ರೀಮನ್ನು ನೀವು ನೋಡ್ತಾ ಇರ್ತೀರಿ, ಅದನ್ನು ಆವಾಜನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬರೀ ಸ್ಕೋರ್ನ ನೋಡ್ತಾ ಇರೋದು, ಅದನ್ನು ಜನಕ್ಕೆ ಹೇಳೋ ರೀತಿ. ಅಂದರೆ ನೆಕ್ಸ್ಟ್ ಬಾಲ್ ಇವ್ರು ಮಾಡ್ತಾಯಿದ್ದಾರೆ, ಸೊ ಈ ನೆಕ್ಸ್ಟ್ ಬಾಲು ವಿಕೆಟ್ ಆಯಿತು, ಈ ಬಾಲ್ ವಿಕೆಟ್ ಆಗುತ್ತೆ, ಈ ರೀತಿ ಪ್ರಿಡಿಕ್ಷನ್ ಕೂಡ ಮಾಡ್ಬೋದು. ಅಥವಾ ನೀವು ಈ ನೋಡಿ, ಇವಾಗ ಕೊಹ್ಲಿ ಅವರು ನೆಕ್ಸ್ಟ್ ಬ್ಯಾಟಿಂಗ್ ಅವ್ರು ಬರ್ತಾಯಿದ್ದಾರೆ, ಸೊ ಇವಾಗ ಈ ಹಾಕಿರೋ ಬಾಲ್ನ ಸಿಕ್ಸ್ ಹೊಡೆದ್ರು ಅಂತ ನಿಮ್ಮದೇ ಆದಂಥ ಶೈಲಿಯಲ್ಲಿ ಕಮೆಂಟ್ರಿ ರೀತಿನ ಹೇಳ್ಬೋದು, ಆ ಸ್ಕೋರ್ನ ನೋಡಿಕೊಂಡು ಈ ರೀತಿಯೂ ವಿಡಿಯೋಗಳನ್ನ ಮಾಡ್ಬೋದು. ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ಆ ಸ್ಕೋರನ್ನೇ ಲೈವಲ್ಲಿ ಬಿಡೋದು, ಅಥವಾ ಸಣ್ಣ ಸಣ್ಣ ಒಂದು ಬಿಟ್ ವಿಡಿಯೋಸ್ಗಳಿರ್ತವೆ ಅದನ್ನೇ ಹಾಕೋದು. ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಸಸ್ಪೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲ, ನಿಮ್ಮ ಚಾನಲ್ ತೆಗೆದೇ ಬಿಡ್ತಾರೋ ಅವರು, 7 ನಿಮಿಷನೂ ಯೋಚನೆ ಮಾಡಲ್ಲ, ಅವರು ನಿಮ್ಮ ಚಾನಲ್ನ ಇಮಿಡಿಯೇಟಾಗಿ ಟರ್ಮಿನೇಟ್ ಮಾಡಿಬಿಡ್ತಾರೆ. ಸೊ ಹುಷಾರಾಗಿರಿ, ಈ ರೀತಿ ಯಾವತ್ತು ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಈ ಫೇಸ್ ಕ್ಯಾಮ್ ಮಾಡೋಕ್ಕೆ ಇಷ್ಟ ಇರಲ್ಲ, ಅಂದರೆ ಕ್ಯಾಮ್ರಾ ಮುಂದೆ ಕೂತು ಕಮೆಂಟ್ರಿ ಹೇಳೋದು ಆ ಥರ ಮಾಡೋಕ್ಕೆ ತುಂಬ ಜನಕ್ಕೆ ಇಷ್ಟ ಇರಲ್ಲ, ಸ್ವಲ್ಪ ಶೈ ಫೀಲ್ ಆಗ್ತಾ ಇರ್ತಾರೆ. ಅಷ್ಟೊಂದು ಅವರಿಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕಾಗಿರ್ಬೋದು ಅಥವಾ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಿರ್ಬೋದು ಸ್ವಲ್ಪ ಭಯ ಇರುತ್ತೆ. ಅಂಥವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಗೇಮ್ಗಳನ್ನ ಮೊದಲೇ ಆಡಿ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಈಗ ಗೂಗಲಲ್ಲಿ ನಿಮಗೆ ಕ್ರಿಕೆಟ್ ರಿಲೇಟೆಡ್ ಗೇಮ್ಸ್ಗಳು ಆ್ಯಪ್ಸ್ಗಳೆಲ್ಲ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ನೀವು ಗೇಮ್ನ ಆಡೋದು, ಆಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದು. ಇದರಲ್ಲಿ ಲೈವಲ್ಲಿ ಕಂಟಿನ್ಯೂ ಆಗಿ ಅದನ್ನು ಪ್ಲೇ ಮಾಡ್ತಾ ಇರೋದು, ಸುಮ್ಮನೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಗೇಮ್ನ ಪ್ಲೇ ಮಾಡ್ತಾ ಇರೋದು, ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸನ್ನು ಕೊಡ್ತಾ ಇರೋದು. ಸೊ ನಿಮ್ಮ ಫೇಸು ಕಾಣಲ್ಲ, ಅದು ಗೇಮ್ ಹಿಂಗೆ ಆಡ್ತಾನೆ ಇರ್ತಲ್ವ ಏನದು ಆ್ಯಪಲ್ಲಿ, ಸೊ ಅದರಿಂದ ಅದು ಗೊತ್ತೂ ಆಗಲ್ಲ ಜನಕ್ಕೆ, ಸುಮ್ಮನೆ ಅದು ಕೇಳಿಸ್ತಾರೆ ಕೇಳ್ಕೊತಾ ಇರ್ತಾರೆ. ಸೊ ವಿಜುವಲೇಷನ್ ಕೂಡ ಏನೋ ಒಂದು ಕ್ರಿಕೆಟ್ ಆಡೋ ಒಂದು ವಿಜುವಲೇಷನ್ ಇರುತ್ತೆ, ಈ ರೀತಿ ಕೂಡ ತುಂಬ ಜನ ಮಾಡ್ತಾರೆ. ನೀವು ಆ ರೀತಿನೂ ಮಾಡ್ಬೋದು, ಆದರೆ ನಿಮ್ಗೆ ಹೇಳಿದ್ನಲ್ವ, ಸೊ ಅದನ್ನು ಇದನ್ನು ಮಾಡೋದಾಗಿರ್ಬೋದು ಅಥವಾ ಲೈವ್ ಆಗಿನೇ ಏನಪ್ಪ ಹಾಟ್ಸ್ಟಾರ್ ಆಗಿರ್ಬೋದು. ಸೊ ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಇರುವಂತಹ ಒಂದು ವಿಡಿಯೋಸ್ಗಳನ್ನ ಡೈರೆಕ್ಟಾಗಿ ಲೈವ್ ನೀವು ಬಿಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅಥವಾ ಈ ಕ್ರಿಕೆಟ್ ಮುಗಿದ್ಮೇಲೆ ಹೈಲೈಟ್ಸ್ ಅಂತ ಹೇಳ್ತಾರೆ ನೋಡಿ, ಅದನ್ನು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲ್ ಹಾಕ್ಕೊಳ್ಳೋದು, ಈ ರೀತಿ ದಯಮಾಡಿ ಮಾಡ್ಕೊಬಿಡಿ. ಬಿಕಾಸ್ ನಿಮ್ಮ ಒಂದು ಚಾನಲ್ಲು ಗ್ಯಾರಂಟಿ ಹೇಳ್ತೀನಿ ಇಮಿಡಿಯೇಟಾಗಿ ಟರ್ಮಿನೇಟ್ ಮಾಡ್ತಾರೆ. ಬಿಕಾಸ್ ಇದರೆಲ್ಲ ರೈಟ್ಸು ಅವರು ತೊಗೊಂಡಿರ್ತಾರೆ, ಸಾಕಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ ಅವರು ಐ ಪಿ ಎಲ್ ಅಲ್ಲಿ. ಸೊ ನೀವೇನಾದರೂ ಅದನ್ನು ವಿಡಿಯೋಗಳನ್ನ ಕದ್ದು ನೀವು ಹಾಕಿದರೆ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ತಪ್ಪಾಗುತ್ತೆ. ಸೊ ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಚಾನಲ್ನ ಡಿಲೀಟ್ ಮಾಡ್ತಾರೆ. ಈ ರೀತಿ ಮಾಡ್ಕೋಬೇಡಿ. ಕಾಮೆಂಟ್ರಿ ಕೊಡೋದು, ಈ ರೀತಿ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡ್ಬೋದು, ಬಟ್ ಸ್ವಲ್ಪ ಇದು ಮಾಡಿ ಏನಪ್ಪ ಅದು ಈ ರೀತಿ ಎಲ್ಲ ವಿಡಿಯೋಸ್ಗಳನ್ನ ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಿ, ಅವಾಯ್ಡ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ತುಂಬ ಸೇಫಾಗಿ ಇರಿ. ನೋಡಿ, ಸಾಕಷ್ಟು ಜನ ಈ ತಪ್ಪನ್ನು ಜಾಸ್ತಿ ಜನ ಮಾಡ್ತಾರೆ, ಕ್ರಿಕೆಟ್ ರಿಲೇಟೆಡ್ ಚಾನಲ್ ಅಲ್ಲದೇ ಈ ಬೇರೆ ಬೇರೆ ಆಗಿರುವಂಥ ಒಂದು ಟೇಕ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಟಿಪ್ಸ್ ಕೊಡ್ತಾರೆ ನೋಡಿ, ಅಂಥವ್ರಾಗಿರ್ಬೋದು. ಸೊ ಈ ತಪ್ಪನ್ನು ತುಂಬ ಜನ ಮಾಡ್ತಾರೆ. ಏನಪ್ಪ ಅಂತಂದರೆ ಈ ಐ ಪಿ ಎಲ್ ಬಂದ ತಕ್ಷಣ ಏನು ಮಾಡ್ತಾರಪ್ಪ ಜನ, ಐ ಪಿ ಎಲ್ನ ಯಾವ ರೀತಿ ಫ್ರೀಯಾಗಿ ನೋಡೋದು, ಅಂದರೆ ಲೈವ್ ಸ್ಟ್ರೀಮ್ ಮಾಡ್ತಾರಲ್ವ ಹಾಟ್ಸ್ಟಾರ್ ಆಗಿರ್ಬೋದು, ಸೊ ಇದರೆಲ್ಲ ಅವ್ರು ಕೊಟ್ಟಿರ್ತಾರಲ್ವ. ಸೊ ಬೇರೆ ಬೇರೆ ಯಾವ್ದಾದ್ರು ಅಪ್ಲಿಕೇಶನಲ್ಲಿ ಲೈವಲ್ಲಿ ನೋಡ್ಬೋದಾ ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಸರ್ಚ್ ಮಾಡ್ತಾರಲ್ವ, ಅದೇ ರೀತಿ ಸಾಕಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಅದರ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾರೆ. ಅಂದರೆ
ಈ ಒಂದು ಆ್ಯಪ್ಗಳನ್ನ ಹಾಕೊಡ್ರಿ, ಅಂದರೆ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ಫ್ರೀಯಾಗಿ ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನ ಮಾಡೋದಾಗಿರ್ಬೋದು ಅಥವಾ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡೋದಾಗಿರ್ಬೋದು. ಸೊ ಈ ರೀತಿ ತಪ್ಪನ್ನು ಮಾಡಿಬಿಡಿ ನೀವು. ನೀವೇನಾದರೂ ಈ ತಪ್ಪನ್ನು ಮಾಡಿದ್ರೆ ಸೊ ಸ್ಟಾರ್ಟಿಂಗ್ ಏನು ನೀವು ಸಿಕ್ಕಾಕೊಳ್ಳಲ್ಲ, ಆದರೆ ನಿಮ್ಮ ಚಾನಲ್ ಏನಾದರೂ ಒಮ್ಮೊಮ್ಮೆ ರಿವ್ಯೂಗಳನ್ನ ಹೋದರೆ, ಅಂದರೆ 50K ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ 100K ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಸೊ ಇವಾಗ ಏನಾದರೂ ಈ ಥರ ನಿಮ್ಮ ಚಾನಲ್ಲು ಗ್ರೋ ಆದಾಗ ಸ್ಟಾರ್ಟ್ ಆದಾಗ ಅಥವಾ ನಿಮ್ಮ ಚಾನಲ್ಲು ಇನ್ನೂ ಮೋನಿಟೈಸೇಷನ್ ಆಗಿಲ್ಲ, ಮೋನಿಟೈಸೇಷನ್ ಆನ್ ಆಗಬೇಕು, ಆವಾಗ ಯೂಟ್ಯೂಬ್ಗೆ ರಿವ್ಯೂ ಹೋದಾಗ, ಸೊ ಯಾವಾಗಾದರೂ ಒಮ್ಮೆ ರಿವ್ಯೂ ಹೋಗಿ ಹೋಗುತ್ತೆ, ಆವಾಗ ನಿಮ್ಮ ಚಾನಲ್ಲು ಇಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಂದರೆ ವಾಪಸ್ ನಿಮ್ಮ ಚಾನಲ್ನ ರಿವ್ಯೂ ಮಾಡ್ತಾರವರು ಎಲ್ಲರೂ ತಪ್ಪು ಮಾಡಿದಾರೆ ಅಂತ ಹೇಳ್ಬಿಟ್ಟು, ಆವಾಗ ನಿಮ್ಮ ಚಾನಲ್ನ ಒಮ್ಮೆ ಏನು ಮಾಡ್ತಾರಪ್ಪ ಅಂದರೆ ಸಸ್ಪೆಂಡ್ ಕೂಡ ಮಾಡ್ತಾರೆ, ಅಥವಾ ಇಲ್ಲಾಂದರೆ ಒಂದಿಷ್ಟು ತಿಂಗಳ ತನ ನಿಮ್ಮ ಒಂದು ವೀಡಿಯೋಸ್ಗಳು ನಿಮ್ಮ ಚಾನಲ್ ವೀಡಿಯೋಸ್ಗಳನ್ನ ಹಾಕ್ತಿರೋ ರೀತಿ, ಈ ರೀತಿ ಒಂದು ಬ್ಯಾನ್ನ ಹಾಕೋ ರೀತಿ, ಈ ರೀತಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಫ್ರೀ ಅಪ್ಲಿಕೇಶನ್ ಅಂದರೆ IPL ರಿಲೇಟೆಡು ನೋಡೋದಾಗಿರ್ಬೋದು ಅಥವಾ ಈ ಥರದ್ದು ಯಾವುದೇ ನೀವು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದು ಲಿಂಕ್ ಕೊಡೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಹೇಳೋದಾಗಿರ್ಬೋದು, ಈ ರೀತಿ ವೀಡಿಯೋಗಳನ್ನ ಮಾಡಬೇಡಿ, ಇಲ್ಲಾಂದರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ರಿಲೇಟೆಡ್ ವೀಡಿಯೋಸ್ಗಳನ್ನ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಈ ತಪ್ಪನ್ನು ಸಾಕಷ್ಟು ಜನ ಮಾಡ್ತಾರೆ, ಸಾಕಷ್ಟು ಜನ ಈ ತಪ್ಪಿಂದ ಆಲ್ರೆಡಿ ಇವಾಗ ಅನುಭವಿಸ್ತಿದ್ದಾರೆ. ಸೊ ನಾನು ಸಾಕಷ್ಟು ಚಾನಲ್ ನೋಡಿದ್ದೀನಿ, ನನ್ನ ಚಾನಲಲ್ಲಿ ಈ ರೀತಿ ಬಂತು, ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಈ ತಪ್ಪನ್ನು ಮಾಡಿರ್ತಾರವರೆಲ್ಲನೂ ಅಂದರೆ ಫ್ರೀಯಾಗಿ ಅಪ್ಲಿಕೇಶನ್ ನೋಡೋಕ್ಕೋಸ್ಕರ ನನ್ನ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಥರದ್ದು ಇದು ಮಾಡ್ತಾ ಇರ್ತಾರೆ. ಸೊ ದಯಮಾಡಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ತುಂಬ ಜನಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಇರಲ್ಲ, ಅಂದರೆ ಅವ್ರಿಗೆ ಬರಲ್ಲ ವಾಯ್ಸ್ ಓವರ್ ಕೊಡೋಕೆ ಆಗಿರ್ಬೋದು ಅಥವಾ ಲೈವಲ್ಲಿ ಕಾಮೆಂಟ್ರಿ ಹೇಳೋಕ್ಕೆ ಅವ್ರಿಗೆ ಬರಲ್ಲ. ಅಂಥವ್ರು ಏನು ಮಾಡ್ತಾರೆ, ಮ್ಯಾಚ್ ಮುಗಿದ ಮೇಲೆ ಒಂದು ಕೂತ್ಬಿಟ್ಟು ಯಾರ್ಯಾರೆಲ್ಲ ಆಟಾಡಿದರು, ಯಾರ್ಯಾರೆಲ್ಲ ಯಾವ ರೀತಿ ಪ್ಲೇ ಮಾಡಿದರು ಗೇಮ್ನ, ಯಾವ ರೀತಿ ಪ್ಲೇ ಮಾಡಿದರು ಅಥವಾ ಯಾರೆಲ್ಲ ಯಾವ ರೀತಿ ಪ್ಲೇ ಮಾಡಬೇಕಾಗಿತ್ತು, ಚೆನ್ನಾಗಿ ಯಾವ ರೀತಿ ಆಡಬೇಕಾಗಿತ್ತು, ಇದರ ರಿಲೇಟೆಡು ತಮ್ಮ ಒಪಿನಿಯನ್ನ ಕ್ಯಾಮ್ರಾ ಮುಂದೆ ಬಂದೇ ಹೇಳೋದು. ಅಂದರೆ ಈ ಮ್ಯಾಚ್ ಇತ್ತು, ಇವರು ಈ ರೀತಿ ಆಡಿದರು, ಇವರು ಈ ರೀತಿ ಆಡಿದರು, ಸೊ ಇವರು ಈ ರೀತಿ ಆಡಬಾರ್ದಾಗಿತ್ತು, ಇನ್ನು ಸ್ವಲ್ಪ ಬೆಟರ್ ರೀತಿಯಲ್ಲಿ ಆಡಿದರೆ ಗ್ಯಾರಂಟಿ ಇವ್ರು ಗೆಲ್ತಿದ್ರು. ಸೊ ಈ ರೀತಿ ಅವರದೇ ಆದಂತಹ ಒಂದು ಶೈಲಿಯಲ್ಲಾಗಿರ್ಬೋದು ಅಥವಾ ಅವರದೇ ಆದಂತಹ ಒಂದು ಒಪಿನಿಯನ್ನಲ್ಲಿ ಜನಕ್ಕೆ ತಿಳಿಸುವಂತಹ ಒಂದು ಸ್ವಲ್ಪ ಕಾಮಿಡಿ ಮಿಕ್ಸ್ ಆಗಿ ಸ್ವಲ್ಪ ಜನಕ್ಕೆ ತಿಳಿಸುವಂಥದ್ದಾಗಿತ್ತು ಅಂದರೆ ನಿಮ್ಮ ಚಾನಲ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಇವಾಗ ಆಲ್ರೆಡಿ ಸಾಕಷ್ಟು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಿ ನೀವು ಯೂಟ್ಯೂಬಲ್ಲಿ, ಈ ರೀತಿ ವೀಡಿಯೋಸ್ಗಳನ್ನ ತುಂಬ ಜನ ಮಾಡ್ತಾವ್ರು ಇವಾಗ. ಸೊ ತುಂಬ ಜನಕ್ಕೆ ಇದು ಬರಲಿಲ್ಲ ಅಂತಂದರೆ ಇವಾಗ ಏನು ಮಾಡ್ತಾರಪ್ಪ ಅಂತಂದರೆ, ನೋಡಿ ನೀವು ಇವಾಗ ಮ್ಯಾಚ್ ಎಲ್ಲ ಮುಗೀತಲ್ವಾ, ಮುಗಿದ ಮೇಲೆ ಅದರದ್ದು ರಿಲೇಟೆಡ್ ಫೋಟೋಸ್ಗಳೆಲ್ಲ ಸಿಗುತ್ತೆ, ಕಾಪಿರೈಟ್ ಕ್ಲೇಮ್ ಆಗದೇ ಇರೋದಂಥದ್ದು ಕೆಲವೊಂದಿಷ್ಟು ಫೋಟೋಸ್ಗಳು ಸಿಗುತ್ತೆ ಅವತ್ತಿನ ಮ್ಯಾಚಿನ ಆಡಿದ್ದು. ಸೊ ಕೆಲವೊಂದು ಜನ ಏನು ಮಾಡ್ತಾರಪ್ಪ, ಕೆಲವೊಂದಿಷ್ಟು ವೆಬ್ಸೈಟ್ಗಳು ಅದ್ರ ಬಗ್ಗೆ ಆರ್ಟಿಕಲ್ನ ಬರೀರ್ತಾರೆ ಅಥವಾ ನೀವೇನು ಆರ್ಟಿಕಲ್ ಬರಿಬೋದು, ಅಂದರೆ ಇವತ್ತು ಯಾರ್ಯಾರು ಮ್ಯಾಚ್ ಆಡಿದರು, ಎಷ್ಟೆಷ್ಟು ಓವರ್ ಆಡಿದರು, ಈ ಓವರು ಇಷ್ಟು ಓವರ್ ಆಡಿದರು, ಈ ಓವರಲ್ಲಿ ಇವರು ಇಷ್ಟು ವಿಕೆಟ್ನ ತೊಗೊಂಡ್ರು. ಸೊ ಈ ರೀತಿ ಒಂದು ಪೂರ್ತಿ ಸಂಪೂರ್ಣವಾದಂಥ ಆರ್ಟಿಕಲ್ ಬರಿರ್ತಾರೆ, ಅದನ್ನು ನೀವು ಆಯಾ ಫೋಟೋಗಳನ್ನ ಹಾಕ್ಬಿಟ್ಟು ಅಲ್ಲಿ ಬರೋದು ಒಂದು ಏನಪ್ಪ ಸ್ಲೈಡ್ ಶೋ ಟೈಪು, ನೀವು ಅದನ್ನು ಬರೋದು ಹಾಕೋ ರೀತಿ ಕೂಡ ನೀವು ಮಾಡ್ಬೋದು. ಸೊ ಈ ರೀತಿಯೂ ಕೂಡ ನೀವು ಯೂಟ್ಯೂಬಲ್ಲಿ ಅರ್ನ್ ಕೂಡ ಮಾಡ್ಬೋದು ಈ ರೀತಿ ಮಾಡಿ. ಅಂದರೆ ವಾಯ್ಸ್ ಓವರ್ ಕೊಡೋ ಹಾಗಿಲ್ಲ, ಏನೂ ಅಷ್ಟೊಂದು ಎಡಿಟು ಇಲ್ಲ, ಸುಮ್ಮನೆ ನೀವು ಒಂದು ಫೋಟೋ ತೊಗೊಳ್ಳೋದು, ಏನಾದರೂ ಯಾರಾದರೂ ಆರ್ಟಿಕಲ್ ಬರೆದ್ರೆ ಅವ್ರದ್ದು ಕಾಪಿಯನ್ನು ಮಾಡ್ಕೋಬೋದು, ಇಲ್ಲಾಂದರೆ ನೀವೇ ಆರ್ಟಿಕಲ್ನ ಬರೀಬಹುದು. ಬರೋದು ನೋಡಿ, ಈ ಓವರಲ್ಲಿ ಇವರು ಇಷ್ಟು ವಿಕೆಟ್ನ ತೊಗೊಂಡ್ರು, ಅಂದರೆ ಈ ಒಂದು ಓವರಲ್ಲಿ ಇವರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ರು, ಇಷ್ಟು ಸಿಕ್ಸ್ ಹೊಡೆದ್ರು, ಇಷ್ಟು ಫೋರ್ ಹೊಡೆದ್ರು ಅಂತ ಹೇಳ್ಬಿಟ್ಟು ಆ ಫೋಟೋ ಹಾಕಿ ಆ ರೀತಿ ಸ್ಲೈಡ್ ಶೋ ಹೋಗೋ ರೀತಿ ಈ ರೀತಿ ನೀವು ವಿಡಿಯೋಸ್ಗಳನ್ನ ಕೂಡ ಮಾಡ್ಬೋದು. ಈ ಥರ ಮಾಡುವಂಥ ಚಾನಲ್ಗಳು ಸಾಕಷ್ಟು ಇವೆ, ಅವು ಕೂಡ ಲಕ್ಷಾಂತರ ವ್ಯೂಸ್ಗಳನ್ನ ತೊಗೊಳ್ತಾ ಇದ್ದಾರೆ ಹಾಗೂ ಸಬ್ಸ್ಕ್ರೈಬರ್ಸ್ಗಳನ್ನ ಗೇನ್ ಕೂಡ ಮಾಡ್ಕೊತಿದ್ದಾರೆ. ಸೊ ಈ ಒಂದು ತರಿಕೆ ಒಳಗೆ ನೀವು ಅಥವಾ ಈ ರೀತಿಯ ನೀವು ವಿಡಿಯೋಸ್ಗಳನ್ನ ಮಾಡಿ IPL ಇವಾಗ ತುಂಬಾ ಟ್ರೆಂಡ್ ಅಲ್ವಾ, ಸೊ ನಿಮ್ಮ ಚಾನಲ್ನ ಇಂಪ್ರೂವ್ ಕೂಡ ಮಾಡ್ಕೋಬೋದು. ಕ್ರಿಕೆಟ್ ರಿಲೇಟೆಡ್ ನಿಮಗೇನಾದರೂ ನಾಲೆಜ್ ಇದ್ದರೆ ಇದು ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಸುಮ್ಮನೆ ತುಂಬ ಜನ ಏನು ಮಾಡ್ತಾರೆ, ಕ್ರಿಕೆಟ್ ಬಗ್ಗೆ ನಾಲೆಜೇ ಇರಲ್ಲ ಅವರಿಗೆ, ಅವರು ಯಾರು ಕ್ರಿಕೆಟರ್ಸ್ ಅವ್ರ ಹೆಸರೇ ಗೊತ್ತಿರಲ್ಲ, ಸುಮ್ಮನೆ ಬರ್ತಾರೆ ಏನೇನು ಹೇಳ್ತಾರೆ. ಸೊ ಆ ರೀತಿ ಮಾಡ್ಕೊಬಿಟ್ರಿ, ಸೊ ಸ್ವಲ್ಪ ಕ್ರಿಕೆಟ್ ಬಗ್ಗೆ ನಾಲೆಜನ್ನು ತಿಳ್ಕೊಳ್ಳಿ, ಯಾರ್ಯಾರ ಹೆಸರು, ಅವ್ರ ಹೆಸರಾಗಿರ್ಬೋದು ಅಥವಾ ಅವ್ರ ಒಂದು ಸ್ಕೋರ್ ಆಗಿರ್ಬೋದು ಅಥವಾ ಅವರು ಯಾವುದು ರ್ಯಾಂಕಲ್ಲಿದ್ದಾರೆ, ಇನ್ನೂ ಯಾವ ರೀತಿ ಅವರು ಆಟ ಆಡ್ಬೋದಿತ್ತು, ಹೋದ ಮ್ಯಾಚಲ್ಲಿ ಯಾವ ರೀತಿ ಆಡಿದ್ರು, ಈ ಮ್ಯಾಚಲ್ಲಿ ಯಾವ ರೀತಿ ಡಲ್ ಆದರು. ಸೊ ಇದೆಲ್ಲನೂ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಇದೆಲ್ಲ ಮಾಡಿಕೊಂಡು ಇದನ್ನು ವೀಡಿಯೋಸ್ಗಳನ್ನ ನೀವು ಮಾಡ್ತಾ ಇದ್ದರೆ ನಿಮ್ಮದೇ ತರಿಕೆಯಲ್ಲಿ ಅಥವಾ ಒಂದು ಡಿಫ್ರೆಂಟ್ ವೇಯಲ್ಲಿ ಮಾಡಿದರೆ ಗ್ಯಾರಂಟಿ ನೀವು ನಿಮ್ಮ ಚಾನಲ್ನ ಈ ಒಂದು ಟಾಪಿಕ್ ಮೇಲೆ ತುಂಬ ಬೇಗನೆ ಬೆಳೀಬೋದು, ತುಂಬಾ ಜನಕ್ಕೆ ರೀಚ್ ಆಗ್ಬೋದು, ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ಎಲ್ಲರೂ ಬರೋದು ದುಡ್ಡಿಗೆ ಅಲ್ವಾ. ಸೊ ಅದಕ್ಕೆ ನೀವು ಏನಾದರೂ IPL ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದರೆ ಸೊ ಈ ರೀತಿಗಳನ್ನು ನೀವು ಟ್ರೈ ಮಾಡಿ, ಇದರಲ್ಲಿ ನಿಮ್ಗೆ ಯಾವ್ದು ಈಸಿನೋ ಈ ರೀತಿ ಮಾಡಿ. ಸೊ ಯಾವ್ದು ಮಾಡ್ಬಾರ್ದು ಅಂತಲೂ ಹೇಳಿಬಿಟ್ಟಿದ್ದೀನಿ ನಿಮಗೆ. ಸೊ ಯಾವುದೇ ಕಾರಣಕ್ಕೂ ವೀಡಿಯೋಸ್ಗಳನ್ನ ಹಾಕೋದಾಗಿರ್ಬೋದು, ಫೋಟೋಸ್ಗಳನ್ನ ಕೂಡ ನೀವು ಕಾಪಿರೈಟ್ ಕ್ಲೇಮ್ ಆಗಲಾರ್ದಂಥದ್ದನ್ನು ಹಾಕ್ಕೊಳ್ಳಿ.
ನೀವೇನಾದರೂ ಟಿವಿಲಿ ಬಂದಿರುತ್ತೆ ಅದನ್ನ ಫೋಟೋ ಕ್ಲಿಕ್ ಮಾಡಿ ಹಾಕೋದಾಗಿರ್ಬೋದು. ಸೊ ಈ ರೀತಿ ಮಾಡ್ಕೊಬಿಡಿ. ಸೊ ಯಾವಾಗಲಾದರೂ ಒಂದ್ಸಲ ನಿಮಗೆ ಹೊಡೆತ ಹೊಟ್ಟೆ ಕೊಡುತ್ತದೋ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವತಃ ಕೂಡ ಸ್ವಲ್ಪ ಕಾಪಿರೈಟ್ ಕ್ಲೇಮ್ ಆಗುವಂಥದ್ದನ್ನು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ಈ ಒಂದು ಟಾಪಿಕಲ್ಲಿ, ಅಂದರೆ ಕ್ರಿಕೆಟ್ ರಿಲೇಟೆಡ್ ಟಾಪಿಕಲ್ಲಿ. ಸೊ ಇನ್ನೂ ಐ ಪಿ ಎಲ್ ತುಂಬಾ ದೂರ ಇದೆ. ಸೊ ಒಂದಿನಕ್ಕೆ ಒಂದು ಮ್ಯಾಚ್ ಅಂದರೆ ಇನ್ನೂ ಸಾಕಷ್ಟು ಮ್ಯಾಚ್ಗಳನ್ನ ಆಡುವಂಥದ್ದಿದೆ. ಸೊ ಇವಾಗಲೇ ನೀವು ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಾಡಿಬಿಡಿ, ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಬಾರ್ದು. ಸೊ ಥಿಂಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಬರೀ ಥಿಂಕ್ ಮಾಡ್ತಾ ಇರ್ತಾರೆ ಅಷ್ಟೇ, ಮುಂದುವರೆಯಲ್ಲ. ನೀವು ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬೇಡಿ. ನಿಮ್ಮ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಆ ಒಂದು ಟಾಪಿಕ್ ಮೇಲೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸದ ಮೇಲೆ ಪ್ರಾಮಾಣಿಕವಾದ ಒಂದು ಎಫರ್ಟ್ನ ಹಾಕಿ ನೀವು, ಗ್ಯಾರಂಟಿ ಫಲ ಬಂದೇ ಬರುತ್ತೆ. ನೀವು ಹಾಕಿದ ತಕ್ಷಣ ಬರೋಕ್ಕೆ ಅದು ಅಷ್ಟು ಸುಲಭದ್ದಲ್ಲ. ಇವಾಗ ನೋಡಿ, ಗಿಡನ ಹಾಕಿದ ತಕ್ಷಣ ಬೆಳೆದ ತಕ್ಷಣ ಅದು ಹಣ್ಣು ಕೊಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತಾ, ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಅದೇ ರೀತಿ ನಿಮ್ಮ ಚಾನಲ್ ಕೂಡ ವೀಡಿಯೋಸ್ಗಳು ಹಾಕ್ತಾ 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 ನಿಮಗೂ ಇಂಪ್ರೂವ್ಮೆಂಟ್ ಬರುತ್ತೆ. ಅದೇ ರೀತಿ ಬರ್ತಾ 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 ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಮಾಡುವಂತಹ ಕೆಲಸ ಆಗಿರ್ಬೋದು ಅಥವಾ ನೀವು ಮಾಡುವಂತಹ ವೇ ಆಗಿರ್ಬೋದು ಸ್ವಲ್ಪ ಡಿಫ್ರೆಂಟ್ ಇರಬೇಕು. ಪರ್ ವಿಡಿಯೋಯಿಂದ ಪರ್ ವಿಡಿಯೋಗೆ ಸ್ವಲ್ಪ ಅಪ್ಗ್ರೇಡ್ ಇರಬೇಕು, ಅಂದರೆ ಜನಕ್ಕೆ ಇಷ್ಟನೂ ಆಗುತ್ತೆ, ರೀಚಸ್ಸು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾ. ನೀವೇನಾದರೂ ಇದ್ರ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಿದ್ರೆ ಅಥವಾ ಮಾಡ್ತಾ ಇದ್ರೆ, ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ರೀತಿ ಮಾಡಿ, ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಈ ವೀಡಿಯೋ ಇಷ್ಟ ಇದ್ದಾಗ ಲೈಕ್ ಮಾಡಿ, ಶೇರ್ ಮಾಡಿಗೂ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಮುಂದೆ ನೋಡೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.